ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನಮಗೆ ಬಹಳ ಮುಖ್ಯವಾದಂತಹ ಒಂದು ಶಾಸನ, ಬಹಳ ದೊಡ್ಡ ಶಾಸನ, ಹಾಗಾಗಿ ಅದನ್ನು ಒಂದಷ್ಟು ಸಾರಾಂಶವನ್ನ ಹೇಳ್ತೀನಿ ಅಂತ ಹೇಳಿದ್ದೆ. ಲಕ್ಷ್ಮೀಧರ ಅಮಾತ್ಯನ ಶಾಸನ. ಸ್ನೇಹಿತರೆ, ಲಕ್ಷ್ಮೀಧರ ಅಮಾತ್ಯನ ಶಾಸನವನ್ನ ನಾವು ಯಾಕೆ ಒಂದಿಷ್ಟಾದ್ರೂ ಅದ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ, ಒಂದು ಭಾರತೀಯ ಸಂಸ್ಕೃತಿಯ ಒಳಗೆ ತಾಯಿ ಮತ್ತು ಮಕ್ಕಳ ಸಂಬಂಧ ಹಾಗೂ ಒಂದು ವ್ಯಕ್ತಿತ್ವ ವಿಕಸನ ಅಂತ ಒಂದಿರುತ್ತೆ, ಪರ್ಸನಾಲಿಟಿ ಡೆವಲಪ್ಮೆಂಟ್. ಇವತ್ತು ತುಂಬಾ ದೊಡ್ಡ ದೊಡ್ಡ ಕೋರ್ಸ್ಗಳು ಅದು ಇದು ಎಲ್ಲ ಮಾಡ್ತೀವಿ ನಾವು. ಆದ್ರೆ ಒಂದು ಸಣ್ಣ ವಯಸ್ಸಿನಲ್ಲಿ ತಾಯಿ ತಾನೇ ಮೊದಲ ಗುರುವು, ಮನೆ ಮೊದಲ ಪಾಠಶಾಲೆ ಅನ್ನುವಂತಹ ಮಾತಿನ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ, ತಾಯಿಯ ಆ ಒಂದು ಗುಣಗಳನ್ನ ಅವಳು ಏನು ಚಿಕ್ಕಂದಿನಲ್ಲಿ ಬಿತ್ತಾಳೆ, ಅದು ಯಾವತ್ತೂ ಕೂಡ ಬಹಳ ಮುಖ್ಯವಾಗಿ ನಮ್ಮ ಮೇಲೆ ಪ್ರತಿಯೊಬ್ಬರ ಹೃದಯದಲ್ಲಿ ಅದು ನೆಲೆ ನಿಲ್ಲುತ್ತೆ ಅಂತ. ಹಾಗೆ ತಾಯಿಯ ಪಾಠ, ತಾಯಿ ಮಕ್ಕಳಿಗೆ ಕಲ್ಚರ್ ಒಂದು ಸಂಸ್ಕೃತಿ ಅನ್ನೋದನ್ನು ಕಲ್ಸೋದಿದೆಯಲ್ಲ, ಅದು ಅವಳ ತೊಡೆಯ ಮೇಲೆ ಆ ಕೂಸಿಗೆ ತನ್ನ ಮೊಲೆ ಹಾಲನ್ನ ಕೂಡಿಸುವಾಗಿನಿಂದಲೇ ಅವಳು ಆ ಮಗುವಿನ ಭವಿಷ್ಯದ ಬಗೆಗೆ ಯೋಚಿಸ್ತಿರ್ತಾಳೆ. ಅದರ ಕಿವಿಯಲ್ಲಿ ಒಳ್ಳೆಯವನಾಗಿ ಸಮಾಜಕ್ಕೆ ಒಂದು ಸಮಾಜಮುಖಿಯಾಗು, ಹೊರೆಯಾಗ್ಬೇಡ, ಬದುಕನ್ನ ಸಾರ್ಥಕ ಮಾಡುವುದರ ಕಡೆಗೆ ನೀನು ಹೋಗ್ಬೇಕು ಕಂದ ಅಂತ ಹೇಳಿ ಕನಸು ಕಾಣ. ಅದು ಒಬ್ಬ ರಾಣಿ ಆಗಿರ್ಬೋದು, ಅದು ಒಬ್ಬ ಸಾಮಾನ್ಯ ಜನಪದ ತಾಯಿ ಆಗಿರ್ಬೋದು, ಎಲ್ಲ ತಾಯಿಯಂದಿರಿಗೂ ತಮ್ಮ ಮಕ್ಕಳು ರಾಜನಿಗಿಂತ ದೊಡ್ಡ ರಾಜನಾಗೋದಕ್ಕಿಂತ ಆ ಮಕ್ಕಳು 4 ಜನ ಮೆಚ್ಚುವ ಹಾಗೆ ಬದುಕ್ಬೇಕು, ಸಾರ್ಥಕವಾಗಿ ಬದುಕ್ಬೇಕು, 4 ಜನ ಇಂಥ ಮಗ ನಿಮ್ಮ ಮಗ ಅಂತ ಹೇಳಿ ಹೇಳುವ ಹಾಗಿರ್ಬೇಕು ಅಂತ ಆಸೆ ಪಡ್ತೀವಿ. ಹಾಗಂತ ಹೆಣ್ಮಕ್ಳ ಬಗ್ಗೆ ಏನು ಆ ತಾಯಿ ಕನಸು ಕಾಣಲ್ಲ ಅಂತ ಅನ್ಕೋಬೇಕು, ಹೆಣ್ಮಕ್ಳ ಬಗ್ಗೆಯೂ ಕೂಡ ಅವ್ರು ಕನಸು ಕಾಣ್ತಾರೆ. ಆದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯೊಳಗೆ ಮತ್ತೆ ಮತ್ತೆ ತಮ್ಮ ಮಗ ತಮ್ಮ ಗಂಡು ಸಂತಾನಗಳು ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ದೊಡ್ಡ ಕನಸುಗಳಿವೆ. ಅದ್ರ ಪ್ರಕಾರ ಈಗ ಒಂದು ಜನಪದ ತಾಯಿ ಇದನ್ನ ನೋಡಿ, ಅಥವಾ ನಮ್ಮ ಅನೇಕ ಕಾವ್ಯಗಳಲ್ಲಿ ತಾಯಂದಿರು ಮಕ್ಕಳಿಗೆ ಹರಸುವುದನ್ನ ನೋಡಿ, ಅಥವಾ ಇಂತಹ ಶಾಸನಗಳಲ್ಲಿ ಬಂದಿರತಕ್ಕಂತಹ ಕೆಲವು ಅತ್ಯುತ್ತಮವಾದಂತಹ ಒಂದು ಆತ್ಮಾವಲೋಕನಕ್ಕೆ, ಒಂದು ಆತ್ಮ ನೀವು ಏನ್ ಹೇಳ್ತೀವಿ ಆಪ್ತ ಸಮಾಲೋಚನೆ ಅಂತ ಹೇಳ್ತೀರಲ್ಲ, ಆ ತರದಕ್ಕೆ ತುಂಬಾ ಒದಗುವ ಸುಂದರವಾದ ಸುಭಾಷಿತಗಳು, ಸುಂದರವಾದ ಮಾತುಗಳು, ಇಂತಹ ಪದ್ಯಗಳೆಲ್ಲ ಬರುತ್ತೆ. ಇಂಥ ಅಮೂಲ್ಯವಾದ ಕೆಲವು ವಿಚಾರಗಳು ಈ ಶಾಸನದಲ್ಲಿ ಇರೋದ್ರಿಂದ ತುಂಬಾ ದೊಡ್ಡ ಶಾಸನ, ತುಂಬಾ ವಿಸ್ತಾರವಾಗಿ ಅದನ್ನ ಪಾಠ ಮಾಡಲು ತಿಂಗಳನ್ಗಟ್ಲೆ ಮಾಡ್ಬೇಕಾದ ಒಂದು ದೊಡ್ಡ ಕಾವ್ಯ ಇದ್ದ ಹಾಗೆ ಇದೆ. ಆದ್ರೂ ಅದ್ರ ಒಂದಷ್ಟು ಸವಿಯನ್ನಾದ್ರೂ ನಿಮ್ಗೆ ತಿಳಿಸ್ಬೇಕು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ. ಒಂದು ಜನಪದ ತಾಯಿ ಒಂದು ಜನಪದ ಗೀತೆಯಲ್ಲಿ ಹೇಳ್ತಾಳೆ, ಹೇಗಿರ್ಬೇಕು ನನ್ನ ಮಗು, ನಾಳೆ ನೀನ್ ಏನಾಗ್ಬೇಕು ಅಂತಂದಾಗ ಅವ್ರು ಹೇಳ್ತಾಳೆ, ಆಚಾರಕರ ಸಾಗು ನೀತಿಗೆ ಪ್ರಭುವಾಗು, ಆಚಾರಕರ ಸಾಗು ನೀತಿಗೆ ಪ್ರಭುವಾಗು, ಮಾಣಿಕ್ಯವೇ ಆಗೋ ಎಲೆ ಕಂದ, ಮಾಣಿಕ್ಯವೇ ಆಗೋ ಎಲೆ ಕಂದ, ನೀನು ಜ್ಯೋತಿಯೇ ಆಗೋ ಜಗಕ್ಕೆಲ್ಲ, ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಒಂದು ಪುಟ್ಟ ತ್ರಿಪದಿ ಇದು, ಯಾವ ತಾಯಿಯ ಹಾಡಿದ್ಲು, ಯಾವ ತಾಯಿ ಬರದ್ಲು, ಬರ್ದಿಲ್ಲ ಅವಳು, ಹಾಡಿದಾಳು, ಬಾಯಿಂದ ಬಾಯಿಗೆ ಬಂದಿದೆ. ಒಂದು ಜಗತ್ತಿನ ಕಲ್ಪನೆ ಅನ್ನೋದು ಅವಳ ತಾಯಿಯ ಹೃದಯದಲ್ಲಿದೆ. ಆ ಜಗತ್ತಿಗೆ ನನ್ನ ಮಗ ಒಂದು ಜ್ಯೋತಿ ಆಗ್ಬೇಕು, ಒಂದು ಬೆಳಕನ್ನ ತೋರುವಂತ ಒಂದು ಅಪೂರ್ವವಾದಂತ ಜ್ಯೋತಿ ಆಗ್ಬೇಕು. ಬೆಂಕಿಗೂ ಜ್ಯೋತಿಗೂ ವ್ಯತ್ಯಾಸವೇನಿಲ್ಲ, ಆದ್ರೆ ಬೆಂಕಿ ಸಮಾಜವನ್ನ ಸುಡ್ಬೋದು, ಆದ್ರೆ ಜ್ಯೋತಿ ಸಮಾಜವನ್ನ ಬೆಳಗತ್ತೆ, ಕುಟುಂಬಗಳನ್ನ ಬೆಳಗತ್ತೆ. ಹಾಗಾಗಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಏನಂತಂದ್ರೆ, ನಿಜವಾಗಿಯೂ ಕೂಡ ಈ ತರಹದ ಒಂದು ತಾಯಂದಿರ ಹರಕೆ ಯಾವೆಲ್ಲ ಮಕ್ಕಳಿಗೆ ಸಿಕ್ಕಿದೆಯೋ ಆ ಎಲ್ಲ ಮಕ್ಕಳು ನೂರಾರು ವರ್ಷಗಳನ್ನು ನಾವಿನ್ನೂ ಜ್ಞಾಪಿಸ್ಕೊಳ್ತಾ ಇದ್ದೀವಿ. ಅಂತಹ ಒಬ್ಬ ಅಪೂರ್ವವಾದ ಒಬ್ಬ ನಾಯಕ, ಒಬ್ಬ ಹೀರೋ, ಒಬ್ಬ ಮಾಡೆಲ್, ಹೀಗಿದ್ರೆ ಹೀಗಿರ್ಬೇಕಪ್ಪ ಮಕ್ಕಳು ಅಂದ್ರೆ ಅನ್ನುವ ಹಾಗೆ ಬದುಕಿದಂಥವನು ಈ ನಮ್ಮ ಲಕ್ಷ್ಮೀಧರ ಅಮಾತ್ಯ.
ಅಂತಹ ಅಮಾತ್ಯನ ಕಥನ ಇಲ್ಲಿದೆ. ಬಹಳ ಸುಂದರವಾದಂತಹ ಒಂದು ಪುಟ್ಟ ಕಾವ್ಯದ ಹಾಗೆ ಇರ್ತಕ್ಕಂಥದ್ದು. ಇದ್ರೊಳಗಡೆಗೆ ಈ ವಿಜಯನಗರ ಅರಸರ ಕಾಲದಲ್ಲಿ ಬರ್ತಕ್ಕಂಥದ್ದು. ಇದು ಇರುವಂತ ಈ ಶಾಸನ ಇರುವಂತಹ ಜಾಗ ಹಂಪೆ. ನೀವು ಹಂಪೆಯನ್ನು ನೋಡಿದ್ರೆ ಕಡಲೆಕಾಳು ಗಣಪತಿ, ಸಾಸಿವೆ ಕಾಳು ಗಣಪತಿ ಅಂತ ಹೇಳಿ ಹೇಳುವಂತ ಗಣಪತಿಗಳು ನೋಡಿರ್ತೀವಿ. ನಿಜವಾಗ್ಲೂ ಅದು ಕಡಲೆಕಾಳು ಸಾಸಿವೆ ಕಾಳು ತರ ಇಲ್ಲ ಅದು. ಅದು ಇಡೀ ಒಂದು ಕತ್ತೆ ಎತ್ತಿ ನೋಡ್ಬೇಕು, ಬೃಹತ್ತಾದಂತಹ ಒಂದು ಗಣಪತಿಯ ಶಿಲ್ಪಗಳಿವೆ. ಅಲ್ಲಿದ್ದಂತಹ ಬೆಟ್ಟ ಗುಡ್ಡಗಳಲ್ಲಿ ಖಂಡರಣೆ ಮಾಡಿರ್ತಕ್ಕಂಥದ್ದು, ಒಂದು ರೀತಿ ಮರಳು ಮರಳಾಗಿ ಸಣ್ಣ ಸಣ್ಣ ಸಾಸಿವೆ ತರ ಕಡಲೆ ತರ ಇರುವಂತಹ ಒಂದು ಕಲ್ಲು ಅದು. ತುಂಬಾ ನೈಸ್ ಆಗಿ ನಮ್ಮ ಹೊಯ್ಸಳರ ಬಳಪದ ಕಲ್ಲು ಅಂತೀವಲ್ಲ, ಸೋಪ್ ಸ್ಟೋನ್ ಆ ತರ ಅಲ್ಲ ಅದು, ಕಗ್ಗಲ್ಲು. ಹಾಗಾಗಿ ಇದು ಸಾಸಿವೆ ಕಾಳು ಮತ್ತೆ ಈ ಕಡಲೆಕಾಳು ಗಣಪತಿ ಅಂತ ಯಾಕೆ ಹೇಳ್ತಾರೋ ಗೊತ್ತಿಲ್ಲ, ಆದ್ರೆ ಅದು ಅದ್ಭುತವಾದಂತಹ ದೊಡ್ಡದಾದ ವಿನಾಯಕನನ್ನ ನಾವಲ್ಲಿ ನೋಡ್ತೇವೆ. ಆ ಒಂದು ಹಂಪಿಯ ಈ ಒಂದು ಕಡಲೆಕಾಳು ಗಣಪತಿ ದೇವಾಲಯದ ವಿನಾಯಕ ದೇವಾಲಯದ ಮುಂದೆ ದೇವಾಲಯ ಅಂದ್ರೆ ಅದು ರಾಕ್ ಕಟ್ ತರ ಇದೆ, ಸುಮ್ಮನೆ ದೊಡ್ಡ ಸ್ಟ್ರಕ್ಚರ್ ಇದೆ, ಒಂದು ಬಯಲಲ್ಲಿ ಇದೆ. ಅದಕ್ಕಿಂತ ಕಟ್ಟಡ ಇರೋದಕ್ಕಿಂತ ಹೆಚ್ಚು ಮುಂದೆ ಈ ಶಾಸನ ಇದೆ. ಇದು ವಿಜಯನಗರದ ಒಂದು ಸಂಗಮ ಒಂದು ರಾಜವಂಶ. ಅದರಲ್ಲಿ ಒಂದನೇ ದೇವರಾಯ ಇಮ್ಮಡಿ ದೇವರಾಯ ಅಂತ ಹೇಳಿ ಬರ್ತಾರೆ. ನಿಮ್ಗೆ ಗೊತ್ತಿರ್ಬೋದು ನಾಲ್ಕು ವಂಶಗಳು ವಿಜಯನಗರವನ್ನ ಆಳ್ವಿಕೆ ಮಾಡಿದ್ದಾರೆ. ಅದರಲ್ಲಿ ಈ ಸಂಗಮ ಇದರಲ್ಲಿ ಒಂದನೆಯ ದೇವರಾಯನ ಮಂತ್ರಿಯಾಗಿ ಇದ್ದಂಥವನು ಈ ಅಮಾತ್ಯ ಅಥವಾ ಮಂತ್ರಿ ಲಕ್ಷ್ಮೀಧರ. ಈ ದೇವಸ್ಥಾನ ಕೃಷ್ಣಸ್ವಾಮಿ ದೇವಸ್ಥಾನ, ರಾಮಸ್ವಾಮಿ ದೇವಸ್ಥಾನಗಳು ಕೂಡ ನೀವು ನೋಡಿರ್ಬೋದು, ಅದರ ಸಮೀಪದಲ್ಲಿ ಇತ್ತಂತೆ. ಅದನ್ನ ಈಗ ಎತ್ತಿ ಇಟ್ಟಿದ್ದಾರೆ. ಕಾಪಾಡುವಂಥದ್ದು ತುಂಬಾ ದೊಡ್ಡ ಶಾಸನ ಅಂತ ನಾನು ಹೇಳಿದೆ. ಇನ್ನು ಇದನ್ನ ಬರೆದಂಥವನು ಇದರ ಕಾಲವನ್ನ ಹೇಳಬೇಕು, 1441 ಅಂತ ಹೇಳಿ ಗುರುತಿಸ್ತಾರೆ. ಇದನ್ನ ಬರೆದವನು ಒಬ್ಬ ತುಂಬಾ ಶ್ರೇಷ್ಠನಾದಂತಹ, ಉಭಯ ಭಾಷೆ ಸಂಸ್ಕೃತ ಕನ್ನಡ ಎಲ್ಲವನ್ನ ಬಲ್ಲಂತಹ ಒಬ್ಬ ಜೈನ ಕವಿ ಮಧುರ ಅಂತ. ಈ ಮಧುರನ ಬಗೆಗೆ ನಮಗೆ ಅವನು ಇತರ ಕಾವ್ಯಗಳನ್ನು ಕೂಡ ಬರೆದಿದ್ದಾನೆ. ಅಂತ ಒಂದು ಕಾವ್ಯವನ್ನ ಬರೆದು ಅವನಿಗೆ ಧರ್ಮನಾಥ ಪುರಾಣ, ಧರ್ಮನಾಥ ಪುರಾಣ ಅಂತ ಹೇಳಿ ಒಂದು ಕಾವ್ಯವನ್ನ ಕೂಡ ಅವನು ಬರೆದಿದ್ದಾನೆ. ಇವನನ್ನ ಅನೇಕ ಕವಿಗಳು, ಮುಂದಿನ ಕವಿಗಳು ಜ್ಞಾಪಿಸ್ಕೊಳ್ತಾರೆ, ತುಂಬಾ ಒಳ್ಳೆಯ ಕವಿ ಅಂತ ಹೇಳಿ. ಜೊತೆಗೆ ಇವನು ಕೂಡ ತನಗಿಂತ ಹಿಂದೆ ಇದ್ದ ಕನ್ನಡದ ಶ್ರೇಷ್ಠ ಕವಿಗಳನ್ನ ನೆನೆಸಿಕೊಳ್ತಾನೆ ತನ್ನ ಕಾವ್ಯವನ್ನ ಬರೆಯೋದಕ್ಕಿಂತ ಮುಂಚೆ. ಇವನು ಕೂಡ ವಾಜಿ ವಂಶ ಕುಲಕ್ಕೆ ಸೇರಿದವನು ಅಂತ ಹೇಳಿ ಹೇಳ್ತಾರೆ. ನಾವು ಜೈನರಲ್ಲಿ ವಾಜಿ ವಂಶ ತುಂಬಾ ಮುಖ್ಯವಾದಂತಹ ವಂಶ ಅಂತ ಹೇಳಿ ಹಂಪಾ ನಾಗರಾಜ ಅವರು ಬರೆದಿರೋದನ್ನ ನೀವು ಗಮನಿಸ್ಬೋದು, ಶಾಸನಗಳಲ್ಲಿ ಎರಡು ವಂಶ ಅಂತ ಹೇಳಿ. ಈ ವಾಜಿ ವಂಶ ಅಂತಂದಾಗ ಅನೇಕ ಶ್ರೇಷ್ಠರಾದಂತಹ ದಂಡನಾಯಕರುಗಳು, ಮಂತ್ರಿಗಳು ಮತ್ತೆ ಈ ಕವಿಗಳು ಅನೇಕರು ಈ ವಾಜಿ ವಂಶಕ್ಕೆ ಸೇರಿದಂಥವರಿದ್ದಾರೆ. ಅದೇ ವಂಶವನ್ನೇ ಅಧ್ಯಯನ ಮಾಡಿದಾಗ ಎಷ್ಟು ಮಟ್ಟಿಗೆ ಕರ್ನಾಟಕದ ಆಡಳಿತದಲ್ಲಿ ಸಾಹಿತ್ಯ ಸಂಸ್ಕೃತಿಯಲ್ಲಿ ಇವರ ಕೊಡುಗೆಗಳಿದೆ ಅಂತಾನೆ ಬಹಳ ಅದ್ಭುತವಾಗಿ ಅಧ್ಯಯನ ಮಾಡಬಹುದಾದಂತಹ ಒಂದು ವಿಚಾರ. ಈ ವಾಜಿ ವಂಶದ ಭಾರದ್ವಾಜ ಗೋತ್ರದವನಿವನು ಜೈನ ಬ್ರಾಹ್ಮಣ ಕವಿ. ಇವನ ತಂದೆ ವಿಷ್ಣು, ತಾಯಿ ನಾಗಾಂಬಿಕೆ ಅಂತ ಹೇಳಿ. ಇವನು ಬುಕ್ಕರಾಯನ ಮಗ ಹರಿಹರ ಅಂತ ಹೇಳಿ ಬರ್ತಾರೆ. ಹರಿಹರ ಬುಕ್ಕ ಅಂತ ಗೊತ್ತಿರ್ಬೋದು ನಿಮ್ಗೆ. ಆ ಬುಕ್ಕರಾಜನ ಮಗ ಹರಿಹರ ರಾಯ ಅಂತ ಅಂದ್ರೆ ಎರಡನೇ ಹರಿಹರ ಅಂತ ಕೂಡ ಅವನನ್ನು ಕರೀತಾರೆ. ಅವನ ಹತ್ರ ಇವನು ಪ್ರಧಾನನಾಗಿ ಇದ್ದ ಈ ಮಧುರ ಅನ್ನುವಂತ ಕವಿ ಅವನ ಆಸ್ಥಾನದಲ್ಲಿ ಇದ್ದ ಅಂತ ಹೇಳಿ ಹೇಳ್ತಾರೆ. ಇವನು ಬರೆದಂತಹ ಕಾವ್ಯದ ಹೆಸರಾಗ್ಲೇ ನಾನು ಹೇಳಿದೆ ಧರ್ಮನಾಥ ಪುರಾಣ. ಜೊತೆಗೆ ಬುಕ್ಕರಾಯನ ಮಗನಾದ ಕಾಲ ಇದೆಲ್ಲವನ್ನ ಗುರುತಿಸ್ಕೊಟ್ರೆ ಈ ಕವಿಯ ಕಾಲ ಏನು? ಬುಕ್ಕರಾಯನ ಮಗ ಹರಿಹರ, ಇಮ್ಮಡಿ ಹರಿಹರ ಅಂತೀವಲ್ಲ, ಅವನು 1377 1404 ಆತ ಆಳ್ವಿಕೆಯನ್ನ ಮಾಡ್ತಾನೆ. ಇವನ ಕಾಲದಲ್ಲಿ ಇವನ ಆಸ್ಥಾನದಲ್ಲಿದ್ದ, ಇವನ ನಂತರದಲ್ಲಿ ಬರ್ತಕ್ಕಂಥ ಒಂದನೆಯ ಪ್ರೌಢ ದೇವರಾಯನ ಒಂದು ಮಂತ್ರಿಯಾಗಿದ್ದಂತಹ ಈ ಒಂದು ಲಕ್ಷ್ಮೀಧರ ಅಮಾತ್ಯನಿಗೆ ಅತ್ಯಂತ ಆಪ್ತನಾದ
ಸ್ನೇಹಿತನು ತಾನು ಅಂತ ಕೂಡ ಹೇಳ್ಕೊಳ್ತಾನೆ ಈ ಕಾವ್ಯದ ಒಳಗೆ. ತಾನು ತುಂಬಾ ಆಪ್ತನಾದ ಸ್ನೇಹಿತ, ತನಗೆ ಎಷ್ಟು ಕೊಟ್ಟರೂ ಕೂಡ ನನ್ನ ಒಡೆಯನಾದಂಥ ಈ ಅಮಾತ್ಯನಿಗೆ ತೃಪ್ತಿ ಇಲ್ಲ, ಅಷ್ಟು ಕೊಟ್ಟಿದ್ದಾನೆ ನನಗೆ, ತನ್ನನ್ನು ಬಹಳ ಪ್ರೀತಿಯಿಂದ ನೋಡ್ಕೊಂಡಿದ್ದಾನೆ ಅಂತ ಹೇಳಿ ತನ್ನ ಬಗೆಗೆ, ತನ್ನ ಮತ್ತು ಅಮಾತ್ಯನ ಜೊತೆಗೆ ಇರುವಂತ ಒಂದು ಸ್ನೇಹದ ಬಗೆಗೆ ಮಾತಾಡೋದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಸೊ ಇಲ್ಲಿ ಮುಖ್ಯವಾಗಿ ನಾವು ನೋಡ್ಬೇಕಾದಂಥದ್ದು ಈ ಶಾಸನದ ಮುಖ್ಯ ಅಂಶಗಳು ಯಾವುದು ಅಂತ. ಮುಖ್ಯ ಅಂಶಗಳು ಯಾವುದು, ಯಾಕೆ ಈ ಶಾಸನ ಹಾಕಿಸಿದ್ದಾನೆ? ನಿಮ್ಗೆ ಎಲ್ಲರಿಗೂ ಗೊತ್ತಿರುವ ಹಾಗೇನೆ ಶಾಸನ ಹಾಕಿಸ್ಬೇಕಾದ್ರೆ ಯಾವುದೋ ಒಂದು ಘಟನೆ ನಡೆದಿರ್ಬೇಕು, ಒಂದು ಸನ್ನಿವೇಶ ನಡೆದಿರ್ಬೇಕು, ಒಂದು ದಾನವೋ ಧರ್ಮವೋ ನಿರ್ಮಾಣವೋ ದೇವಾಲಯವೋ ಕೆರೆಯೋ ಇತ್ಯಾದಿಗಳು ಏನಾದರೂ ಒಂದು ಆಗಿದ್ದಾಗ, ಯುದ್ಧ ಹೀಗೆ ಒಂದು ಘಟನೆ ಒಂದು ಸನ್ನಿವೇಶ ನಡೆದೇ ಇದ್ರೆ ಏನು ದಾಖಲೆ ಮಾಡೋಕ್ಕಾಗಲ್ಲ, ಅದನ್ನು ದಾಖಲಿಸೋಕ್ಕಾಗಿಯೇ ಶಾಸನಗಳು ಹಾಕಲ್ಪಡುತ್ತವೆ ಅಲ್ವಾ. ಇಲ್ಲಿ ಒಂದು ವಿನಾಯಕ ದೇವಾಲಯವನ್ನ ಈ ನಮ್ಮ ಅಮಾತ್ಯ ಕಟ್ಟಿಸ್ತಾನೆ. ಕನಸಿನಲ್ಲಿ ಅವನಿಗೆ ವಿನಾಯಕ ಬಂದು ಹಂಪೆಯ ತುಂಗಭದ್ರಾ ತೀರದಲ್ಲಿರ್ತಕ್ಕಂತಹ ಈ ಒಂದು ಪ್ರದೇಶ ಇದೆ, ಅಲ್ಲಿ ಒಂದು ಸಹಜವಾದ ಗುಹೆ ಇದೆ, ಅಲ್ಲಿ ನನ್ನನ್ನ ಸ್ಥಾಪಿಸ್ಬೇಕು ನೀನು ಅಂತ ಹೇಳಿದನಂತೆ. ಅದರಿಂದ ಪ್ರೇರಣೆಯನ್ನ ಪಡೆದು ಈ ವಿನಾಯಕನನ್ನ ಈತ ಸ್ಥಾಪಿಸಿದ ಅಂತ ಹೇಳಿ ಆ ಕನಸಿನ ಬಗೆಗೂ ಕೂಡ, ಕನಸಿನಲ್ಲಿ ಹೇಗೆ ಕಾಣಿಸಿಕೊಂಡ ಹೇರಂಬ, ಹೇಗೆ ಕಾಣಿಸಿಕೊಂಡ ವಿನಾಯಕ, ಅವನಿಗೆ ಕಾಣಿಸಿಕೊಂಡಂತವನು ಹೇಳಿ ಅವನ ಹೃದಯದೊಳಗೆ ಒಂದು ಪ್ರೇರಣೆ ಬಂತು, ನಾನು ಈ ದೇವಾಲಯವನ್ನ ಮಾಡಬೇಕು ಅಂತ. ಅದಕ್ಕಾಗಿ ಈ ದೇವಾಲಯವನ್ನ ಮಾಡಿಸಲಾಯಿತು. ದೇವಾಲಯವನ್ನ ಮಾಡಿಸೋದಷ್ಟೇ ಅಲ್ಲದೇನೆ ಆ ದೇವಾಲಯದ ಕೈಂಕರ್ಯಕ್ಕಾಗಿ ಅವನು ಒಂದು ಒಳ್ಳೆಯ ಕೆರೆಯಲ್ಲಿ ನೀರಾವರಿ ಇರ್ತಕ್ಕಂಥ ಕೆರೆ ಪಕ್ಕದ ಹೂವಿನ ತೋಟ ಮುಂತಾದವುಗಳನ್ನು ಕೂಡ ದೇವಸ್ಥಾನಕ್ಕಾಗಿ ಅಥವಾ ಆ ವಿನಾಯಕನ ಪೂಜಾ ಕೈಂಕರ್ಯಕ್ಕಾಗಿ ಅವನು ದಾನವನ್ನ ಕೊಡ್ತ. ಈ ಎಲ್ಲ ವಿಷಯವನ್ನ ದಾಖಲಿಸುವುದು ಈ ಶಾಸನದ ಉದ್ದೇಶ. ಈ ಉದ್ದೇಶವನ್ನ ಫಲಿತ ಮಾಡ್ತಾನೆ, ಅದರ ಜೊತೆಗೆ ಅಪೂರ್ವವಾದಂತಹ ಆ ಕಾಲದ ಚರಿತ್ರೆಯನ್ನ ನಮ್ಮ ಕಣ್ಣ ಮುಂದೆ ಇಡುತ್ತೆ. ಆ ಕಾಲದ ವಂದನೀಯ ದೇವರಾಯನ ಕಾಲ, ಆ ಕಾಲದಲ್ಲಿ ಆ ದೇವರಾಯನ ಗುಣ ಸ್ವಭಾವ ಮತ್ತು ಅವನ ಆಳ್ವಿಕೆ ಹೇಗಿತ್ತು, ಅವನು ಎಷ್ಟು ಸಮರ್ಥನಾದ ದೊರೆಯಾಗಿದ್ದ, ಜೊತೆಗೆ ಈ ಅವನ ಅಮಾತ್ಯನಾದಂತಹ ಲಕ್ಷ್ಮೀಧರ ಯಾವ ರೀತಿ ಸಮರ್ಥನಾಗಿದ್ದ, ಆಡಳಿತದಲ್ಲಿರಬಹುದು, ದಾನ ಧರ್ಮದಲ್ಲಿರಬಹುದು, ಸಾಹಿತ್ಯ ಸೃಷ್ಟಿಯಲ್ಲಿರಬಹುದು, ಸ್ನೇಹಿತರಲ್ಲಿರ್ಬೋದು, ಗಮಕ ಹಾಡುವುದಿರ್ಬೋದು, ಸಂಗೀತದ ಬಗೆಗೆ ಜ್ಞಾನ ಇರ್ಬೋದು, ಜೊತೆಗೆ ಸ್ನೇಹ ಹಾಗೂ ಒಡೆಯನಿಗೆ ಆಳಿದಂತಹ ದೊರೆಗೆ ಅತ್ಯಂತ ನಿಷ್ಠೆ ಅನ್ನುವುದನ್ನ ಇಟ್ಕೊಂಡಿದ್ದಂಥವನು, ಶತ್ರು ಸಂಹಾರದಲ್ಲಿ ಹೇಗೆ ತೊಡಗಿದ್ದ, ಜೊತೆಗೆ ಮಿತ್ರರನ್ನ ಹೇಗೆ ಸಂರಕ್ಷಿಸ್ತಾ ಇದ್ದ, ಕಲಾವಿದರಿಗೆ, ಸಾಹಿತಿಗಳಿಗೆ, ಪಂಡಿತರುಗಳಿಗೆ, ಶ್ರೇಷ್ಠ ವ್ಯಕ್ತಿಗಳಿಗೆ, ಅವನ ಹತ್ತಿರಕ್ಕೆ ಏನನ್ನಾದ್ರೂ ಕೇಳಿ ಬಂದವರಿಗೆ ಹೇಗೆ ಅವನು ಪೋಷಿಸ್ತಾ ಇದ್ದ, ಸದಾ ಕಾಲ ಸಮಾಜಮುಖಿಯಾಗಿ ಹೇಗೆ ಆತ ಕೆಲಸವನ್ನು ಮಾಡ್ತಿದ್ದ ಅಂತ ಹೇಳಿ ಅವನ ವಿಶೇಷ ಗುಣ ಸ್ವಭಾವಗಳನ್ನೆಲ್ಲ ಹೇಳ. ಇದರ ಜೊತೆಗೆ ಈತನ ಕುಟುಂಬದ ಪರಿಚಯವನ್ನು ಕೂಡ ಮಾಡ್ತಾರೆ. ಕುಟುಂಬದ ಪರಿಚಯದ ಒಳಗಡೆಗೆ ತಂದೆ ಯಾರು, ತಾಯಿ ಯಾರು, ಈ ತಾಯಿಯ ಮನೆತನ ಯಾವುದು, ಇವನ ತಾಯಿಯ ತಮ್ಮಂದಿರು ಸೋದರರು ಅವರು ಯಾವ ರೀತಿ ಇದ್ರು, ಇದು ಕೂಡ ಅವರಲ್ಲಿದ್ದ ಗುಣ, ಆ ಇಡೀ ಕುಟುಂಬದಲ್ಲಿದ್ದ ಸಮಾಜಮುಖಿ ಕಲ್ಯಾಣಕಾರಿ ಕಾರ್ಯಗಳನ್ನ ಮಾಡುವುದರಲ್ಲಿ ಎತ್ತಿದ ಕೈ ಅನಿಸಿಕೊಂಡಂತಹ ಅವನ ಸೋದರ ಮಾವಂದಿರುಗಳು ಹೇಗಿದ್ರು, ಅವನ ತಾಯಿ, ತಾಯಿಯ ಗುಣ, ಆ ಗುಣವನ್ನ ಹೇಗೆ ಆ ತಾಯಿ ಮಗುವಿನಲ್ಲಿ ರಕ್ತಗತವಾಗಿ ಮಾಡಿದ್ಲು, ಚಿಕ್ಕಂದಿನಿಂದ ಒಳ್ಳೆಯ ನಡತೆಯನ್ನ ಕಲಿಸಿಕೊಟ್ಲು, ಇವತ್ತು ಅದೆಲ್ಲದರ ಫಲವಾಗಿ ಇಂಥ ಶ್ರೇಷ್ಠನಾದ ಒಬ್ಬ ಅಮಾತ್ಯ ಈ ವಿಜಯನಗರ ಅರಸರಿಗೆ ಸಿಕ್ಕಿದ್ದಾನೆ. ಅಪೂರ್ವವಾದಂತಹ ಒಂದು ಕೊಡುಗೆಯಾಗಿ ಈ ತಾಯಿ ಸಮಾಜಕ್ಕೆ ಅವನನ್ನು ಕೊಟ್ಟಿದ್ದಾಳೆ ಎನ್ನುವಂತಹ ಒಂದು ಧನ್ಯತಾ ಭಾವದಿಂದ ಮನ ತುಂಬಿ ಅವನನ್ನ ಕಣ್ಣಾರೆ ಕಂಡಿದ್ದಾನೆ, ಅವನ ಜೊತೆಗೆ ಒಡನಾಡಿದ್ದಾನೆ ಈ ಕವಿ, ಅವನ ಗುಣ ಸ್ವಭಾವ ಸ್ನೇಹಶೀಲತೆಯ ಆನಂದವನ್ನ ಪಟ್ಟಿದ್ದಾನೆ, ಅವನ ದಾನ ಗುಣದ ಲಾಭವನ್ನ ಪಡ್ಕೊಂಡಿದ್ದಾನೆ, ಕವಿತಾ ಅವನಲ್ಲಿದ್ದಂತಹ ಕವಿತಾ ಚಾತುರ್ಯವನ್ನ ಕೇಳಿದ್ದಾನೆ. ಅವನನ್ನು ಒಮ್ಮೆ ನೋಡಿದಂತ ಯಾವ ಹೆಣ್ಣು ಮತ್ತೊಮ್ಮೆ ತಿರುಗಿ ನೋಡಲ್ಲ ಅಂತ ಇಲ್ಲ, ಮತ್ತೆ ಅಲ್ಲಿಗೆ ಬಂದೇ ಬರ್ತಾರೆ ನೋಡ್ಬೇಕು ಅಂತ ಅನ್ಕೋತಾರೆ. ಅವನ ಹಾಡನ್ನ, ಅವನ
ಗಮಕವನ್ನ ಕೇಳಿದ್ರೆ ಒಂದು ಸರ್ತಿ ಕಾಲು ನಿಂತು ಹೋಗುತ್ತೆ ಎಲ್ಲಿದ್ರೆ ಅಲ್ಲಿ, ಹಿಂದೆ ಬಂದು ಮತ್ತೊಮ್ಮೆ ಕೇಳಿಯೇ ಕೇಳ್ತಾರೆ. ಹಾಗೆ ಅವನು ನಿಂತ. ಇಷ್ಟೊಂದು ಅದ್ಭುತವಾದ ನಮ್ಮಲ್ಲಿ ಜೀವನ ಚರಿತ್ರೆಗಳು ಇಲ್ಲ ಅಂತ ನಾವು ಹೇಳ್ತೀವಿ. ಇದೆಲ್ಲವನ್ನು ಸೇರಿಸಿಕೊಂಡ್ರೆ ಒಂದು ಪುಟ್ಟ ಜೀವನ ಚರಿತ್ರೆಯೇ ಆಗುತ್ತೆ. ಅಷ್ಟು ಚೆನ್ನಾಗಿ ಒಬ್ಬ ವ್ಯಕ್ತಿ, ಅವನ ಕುಟುಂಬ, ಅವನ ಸಂಸ್ಕಾರ, ಆ ತಾಯಂದ್ರು ಯಾವ ರೀತಿ ಒಂದು ಅದನ್ನ ಮಾಡ್ತಾ ಇದ್ರು ಅಂತ ಹೇಳಿ ಎಲ್ಲ ರೀತಿಯ ಒಂದು ಮಾಹಿತಿಯೊಂದಿಗೆ ಸುಂದರವಾದ ಪದ್ಯ, ತುಂಬಾ ಕಷ್ಟಕರವಾದ ಪದ್ಯಗಳು. ನಿಮ್ಗೆ 10ನೇ ಶತಮಾನದ ಚಂಬು ಕವಿಗಳ ಮಟ್ಟಕ್ಕೆ ಆ ರೀತಿ ಸಂಸ್ಕೃತ ಕನ್ನಡದ ಬೆರಕೆಯ ಒಂದು ಅಪೂರ್ವವಾದಂತಹ ಮಾರ್ಗದೇಶಿ ಸಮನ್ವಯದ ಬಹಳ ಬಿಗಿಯಾದಂತಹ ಕಾವ್ಯ. ಪದ್ಯಗಳನ್ನ ಓದ್ತಾ ಇದ್ರೆ ನಮ್ಗೆ ಚಂಪು ಕಾವ್ಯ ಓದಿದ ಹಾಗೆ ಆಗುತ್ತೆ. ಅಂತ ಒಂದು ಅಪೂರ್ವ ಚಂಪು ಕೃತಿಯ ಹಾಗೆ ಇದೆ ಈ ಮಧುರ. ಒಬ್ಬ ಒಳ್ಳೆಯ ಕವಿ ಎನ್ನುವುದನ್ನ ಇದು ಸಾಬೀತು ಕೂಡ ಮಾಡುತ್ತೆ ಅಂತ. ಸೊ ಮಧುರನ ಬಗೆಗೆ ಮತ್ತಷ್ಟು ವಿಚಾರವನ್ನ ತಿಳ್ಕೊಳ್ಬಹುದಾಗಿದೆ. ಇವನು ತನ್ನ ಕಾವ್ಯದ ಒಳಗಡೆಗೆ ತನಗೆ ಏನೆಲ್ಲ ಬಿರುದುಗಳಿತ್ತು ಅನ್ನುವ ಮಾತು ಹೇಳ್ತಾನೆ. ಒಬ್ಬ ಕವಿಗೆ ಒಂದ್ ಬಿರುದು ಎರಡು ಬಿರುದು ಇರಬಹುದು, ಆದ್ರೆ ಅಪೂರ್ವವಾದ ಅನೇಕ ಬಿರುದುಗಳು ಸಂದಿತ್ತು ಅಂದಾಗ ಅವನು ಬಹಳ ಮುಖ್ಯನಾದ ಕವಿಯಾಗಿರ್ತಾನೆ ಅಂತ ಅನ್ಸತ್ತೆ. ಹೊಗಳಿಕೆಯನ್ನು ತಮ್ಮ ಬಗ್ಗೆ ತಾವು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿರ್ಬೋದು, ಆದ್ರೆ ಶಾಸನದಲ್ಲೂ ಕೂಡ ತನ್ನ ಬಗೆಗೆ ಅವನು ಹೇಳ್ಕೊಳ್ತಾನೆ. ಜೊತೆಗೆ ತನ್ನ ಕೃತಿ ಧರ್ಮನಾಥ ಪುರಾಣದಲ್ಲಿಯೂ ಕೂಡ ತನ್ನ ಬಗೆಗೆ ಅಂತ ಹೇಳ್ಕೊಂಡಿದ್ದಾನೆ. ಆ ಪ್ರಕಾರ ಅವನಿಗೆ ಹಲವಾರು ಬಿರುದಿತ್ತು. ಮೊದಲನೇದು ಕಲಾವಿಲಾಸ ಅನ್ನುವ ಬಿರುದು ಮಧುರ ಕವಿಗೆ. ಎರಡನೆಯದು ಕವಿರಾಜ ಕಲಾವಿಲಾಸ. ಕಲಾವಿಲಾಸ, ಕವಿರಾಜ ಕಲಾವಿಲಾಸ, ಕವಿ ಮಾಧವ, ಮಧುರ ಮಾಧವ, ಸರಸ ಕವಿ ರಸಾಲ ವಸಂತ. ಸರಸ ಕವಿ ರಸಾಲ ವಸಂತ, ಭಾರತಿ ಮಾನಸ ಕೇಳಿ ರಾಜಹಂಸ. ಭಾರತಿ ಅಂದ್ರೆ ಇಲ್ಲಿ ಸರಸ್ವತಿ. ಸರಸ್ವತಿಯ ಮನಸ್ಸೆಂಬ ಸರೋವರದಲ್ಲಿ ಹಂಸದ ಹಾಗೆ ನೀರಾಟವಾಡಬಲ್ಲಂತಹ ಕವಿ ಅಂದ್ರೆ ಅಷ್ಟರ ಮಟ್ಟಿಗೆ ವಾಣಿ ಆ ಸಾಹಿತ್ಯದ ಮೇಲೆ ಹಿಡಿತಾ ಇದೆ ಅಂತ ಅದರ. ಭಾರತಿ ಮಾನಸ ಕೇಳಿ ರಾಜಹಂಸ, ವಿಶ್ವಿ ವಿದ್ಯಾ ಸಮುದಯ ಸುಮನಸ್ಸಂಚ ಚಂಚರೀಕ. ಈ ರೀತಿಯ ಬಿರುದುಗಳು ಬಹಳವಾಗಿ ಅವನು ಹೇಳ್ಕೊಂಡಿದ್ದಾನೆ ಇದೆಲ್ಲ ತನಗಿತ್ತು ಅಂತ ಹೇಳಿ ಕಾವ್ಯದ ಒಳಗಡೆಗೆ. ಜೊತೆಗೆ ಅವನು ತನ್ನ ಇದ್ರೊಳಗೆ ಬೇರೆ ಕವಿಗಳನ್ನ ಕೂಡ ಹೊಗಳಿದ್ದಾನೆ, ಮತ್ತೆ ಅವರ ಶ್ರೇಷ್ಠತೆ ನನಗೆ ಬರ್ಲಿ ಅಂತ ಹೇಳಿ ಅವರಿಗೆ ಕೃತಜ್ಞತೆಯನ್ನ ಹೇಳ್ತಾ ಅಥವಾ ಅವರನ್ನ ಪ್ರಾರ್ಥಿಸ್ತಾ ಅವರಿಗೆ ಒಂದು ಗೌರವ ಸೂಚಿಸ್ತಾನೆ. ಯಾರ್ಯಾರನ್ನ ಈ ಮಧುರ ಕವಿ ಹೇಳ್ತಾನೆ ಅಂದ್ರೆ, ಪಂಪನನ್ನ ಹೆಸರಿಸ್ತಾನೆ, ಪೊನ್ನನನ್ನ, ರನ್ನನನ್ನ, ನಾಗಚಂದ್ರನನ್ನ, ನೇಮಿಚಂದ್ರ, ಜನ್ನ. ಇವರೆಲ್ಲರೂ ಜೈನ ಕವಿಗಳು, ಶ್ರೇಷ್ಠ ಜೈನ ಕಾವ್ಯಗಳನ್ನ ಬರೆದವರು. ಸ್ವತಃ ಮಧುರ ಕೂಡ ಜೈನ ಕವಿಯಾಗಿದ್ದರ ಹಿನ್ನೆಲೆಯಲ್ಲಿ ಈ ಜೈನರ ಎಲ್ಲ ಕವಿಗಳನ್ನು ಪ್ರಾರ್ಥಿಸ್ತಾ ಅಂತ ಹೇಳ್ಬೋದು. ಹಾಗಂತೇಳಿ ಜೈನ ಕವಿಯಾದ ಕಾರಣಕ್ಕಾಗಿ ಅವನು ಈ ಕೃತಿಯಲ್ಲಿ ವಿಷ್ಣುವಿನ ಒಂದು ಏನ್ ಹೇಳೋಣ ಸ್ತುತಿಯನ್ನ, ವಿಷ್ಣು ಸ್ತುತಿ ಮತ್ತೆ ಅಪೂರ್ವವಾದಂತಹ ವಿನಾಯಕನ ಸ್ತುತಿ, ಆಮೇಲೆ ವರಾಹದ ಸ್ತುತಿ, ಹೀಗೆ ವೈಷ್ಣವ ಹೇಗೆ ನಮ್ಮ ಲಕ್ಷ್ಮೀಧರ ಅಮಾತ್ಯ ಮಹಾವಿಷ್ಣು ಭಕ್ತ ವಿನಾಯಕನ ಭಕ್ತನಾಗಿದ್ದರಿಂದಾಗಿ ಇಡೀ ಕೃತಿಯ ಒಳಗಡೆ ಶಾಸನದ ಒಳಗೆ ಅಪೂರ್ವವಾದಂತಹ ವಿಷ್ಣುವಿನ ದಶಾವತಾರಗಳಲ್ಲಿ ಮುಖ್ಯವಾದಂತಹ ಕೆಲವು ಅವತಾರಗಳ ವರ್ಣನೆಗಳನ್ನ ಕೂಡ ತರ್ತಾನ, ಹೋಲಿಕೆಯಲ್ಲಿ ಅದನ್ನ ಸೇರಿಸಿಬಿಡ್ತಾನೆ. ಬಹಳ ಸುಂದರವಾದ ಪದ್ಯಗಳನ್ನು ಅವನು ಬರೆದಿದ್ದಾನೆ. ಕವಿತಾಶ್ರೀಗೆ ಜನಾರ್ದನಂ ಪುರುಷರತ್ನಂ ಪುಷ್ಪದಂತಂ ರಿಪು ಪ್ರವರ ಉತ್ತುಂಗಜ, ಒಂದು ಉತ್ತುಂಗ ಅಂಗಜ ಅಂಕುಶಂ ಮನಸ್ಸಿಜ ಆಕರಂ. ಸಭಾ ಮಧ್ಯದಲ್ಲಿ ಇದ್ದಂತಹ ಅಂದ್ರೆ ಸಭಾ ಮಧ್ಯ ಅಂದಾಗ ಅವನ ಆಸ್ಥಾನ ಕವಿ ಆಗಿದ್ದ ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಬೇರೆ ಬೇರೆಯವರು ಏನು ದೊಡ್ಡ ದೊಡ್ಡವರು ಇದ್ರು, ಶ್ರೀ ವಿಜಯ ಅಂತಹ ಕವಿಗಳನ್ನ, ಇವರೆಲ್ಲರನ್ನ ಮಧುರ ಅವರೆಲ್ಲರ ಖ್ಯಾತಿ ಅವರೆಲ್ಲರ ಆಶೀರ್ವಾದ ತನಗಿರ್ಲಿ ಅಂತ ಕೇಳಿರೋದು ಅವನ ವಿನಯವನ್ನ ಸೂಚಿಸುತ್ತೆ. ಅವನ ಬಿರುದು ಹೇಳ್ಕೊಂಡಿರೋದು ಅವನ ಬಗೆಗೆ ಒಂದು ರೀತಿ ಆತ್ಮವಿಶ್ವಾಸವನ್ನು ಕೂಡ ಸೂಚಿಸುತ್ತೆ. ಇವನ ಬಗೆಗೆ ಮುಂದಿನ ಅನೇಕ ಮಂಗರಾಜ ಮುಂತಾದಂತಹ ಅನೇಕ ಕವಿಗಳು
ಈ ಒಂದು ಮಧುರ ಕವಿಯನ್ನ ಕುರಿತು ಬಹಳವಾಗಿ ಹೊಗಳಿದ್ದಾರೆ, ಮತ್ತೆ ಅವನ ಬಗೆಗೆ ಒಳ್ಳೆಯ ಮಾತುಗಳನ್ನ ಮುಂದಿನ ಕವಿಗಳು, ಮುಂದೆ ಬಂದಂತ ಅನೇಕ ಕವಿಗಳು ಹೇಳಿದ್ದಾರೆ. ಇದೆಲ್ಲವನ್ನ ನೋಡಿದ್ರೆ ಮಧುರ ಕವಿ ತುಂಬಾ ಅದ್ಭುತವಾದಂತಹ ಒಬ್ಬ ಕವಿ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಸ್ನೇಹಿತರೆ, ಈಗ ನಾನು ನಿಮ್ಗೆ ಒಂದು ಪಿಪಿಟಿ ಯನ್ನ ಶೇರ್ ಮಾಡ್ತಾ ಪದ್ಯವನ್ನ ನೇರವಾಗಿ ನಾನು ನಿಮ್ಗೆ ಕೊಡ್ಬೋದು ಅಂತ ಅನ್ಕೊಳ್ತೀನಿ. ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ ನಾನು. ನಿಮ್ಗೆಲ್ಲರಿಗೂ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಲ್ಲ ಅದು? ಓಕೆ, ಇಲ್ಲಿ ಲಕ್ಷ್ಮೀಧರ ಆಂಜನ ಶಾಸನ. ನೀವು ಪದ್ಯವನ್ನ ಕೂಡ ನೋಡ್ತಾ ಹೋಗ್ಬೋದು. ನೀವು ಮಾತುಗಳನ್ನ ಕೂಡ ಜೊತೆಗೆ ಕೇಳಿಸ್ಕೊಳ್ತಾ ಹೋಗಿ. ಏನಪ್ಪ ಕೇಳಿಸ್ತಾ ಇದೆ ಅಲ್ವಾ? ಕಾಣಿಸ್ತಾ ಇದೆ ಅಲ್ವಾ? ಓಕೆ ಮೇಡಮ್, ಕಾಣುತ್ತೆ ಈಗ, ಓಕೆ. ತೊಂದರೆ ಇಲ್ಲ. ಲಕ್ಷ್ಮೀಧರ ಅಮಾತ್ಯನ ಶಾಸನ ಇದು 1411 ಅಂತ ಹೇಳಿ ಅದರ ಒಂದು ಇದನ್ನ ಗುರುತಿಸಿದರೆ. ಆಗ್ಲೇ ನಾನು ಈಗಾಗ್ಲೇ ಅದನ್ನ ಹೇಳಿದ್ದೀನಿ, ಅದಿದ್ದಂತಹ ಜಾಗ ಕಡ್ಲೆಕಾಳು ಗಣಪತಿಯ ಆ ಒಂದು ಗುಡಿಯ ಮುಂದಿರುವಂತಹ ಒಂದು ಮಂಟಪದ ಹತ್ರ ಅದರ ಒಂದು ಶಾಸನ ಇದ್ದದ್ದು. ಈ ವಿಜಯನಗರದ ಪ್ರೌಢದೇವರಾಯನ ಕಾಲದಲ್ಲಿ ರಚಿತವಾದಂತಹ ಹಂಪೆಯ ಲಕ್ಷ್ಮೀಧರ ಅಮಾತ್ಯನ ಶಾಸನದಲ್ಲಿ ಏನು ಮುಖ್ಯ ಅನ್ನೋದನ್ನ ನಾನು ಈಗಾಗ್ಲೇ ಹಿನ್ನೆಲೆ ಹೇಳಿದ್ದೀನಿ. ಸಾಮಾಜಿಕ ಜೀವನ ಆ ಕಾಲದಲ್ಲಿ ಒಂದು ಪೊಲಿಟಿಕಲ್ ಲೈಫ್ ಅಂತ ಒಂದಿರುತ್ತೆ ಈ ರಾಜರ ಹತ್ರ ಇರೋರಿಗೆ. ಅವನು ಅಮಾತ್ಯನಾಗಿ ಒಬ್ಬ ಮಂತ್ರಿಯಾಗಿ ಏನ್ ಮಾಡ್ಬೇಕು, ಹೇಗೆ ರಾಜ ಸಲಹೆ ಕೊಡ್ಬೇಕು, ರಾಜನಿಗೆ ಒತ್ತಾಸೆಯಾಗಿ ನಿಲ್ಬೇಕು, ಕಷ್ಟ ಕಾಲದಲ್ಲಿ ಹೇಗೆ ಅದನ್ನ ಒಂದು ರಾಜತಂತ್ರಗಳನ್ನ ಬಳಸ್ಬೇಕು ಇತ್ಯಾದಿ ಒಂದು ಒಂದು ಪೊಲಿಟಿಕಲ್ ಆದಂತಹ ಒಂದು ಆಸ್ಪೆಕ್ಟ್ ಆಫ್ ಲೈಫ್. ಇನ್ನೊಂದು ಬಹಳ ಮುಖ್ಯವಾಗಿ ತಾನು ಏನೇ ಆಗಿರ್ಲಿ, ದಂಡನಾಯಕ ಆಗಿರ್ಲಿ, ರಾಜ ಆಗಿರ್ಲಿ, ಒಬ್ಬ ಸಾಮಾನ್ಯನಾಗಿರ್ಲಿ, ಅವನಿಗೆ ಇನ್ನೊಂದು ಮುಖ ಇರುತ್ತೆ. ಅದು ಅವನ ಸಮಾಜಮುಖಿಯಾದಂತಹ ಒಂದು ಕಾರ್ಯಗಳು. ಈ ಸಮಾಜಮುಖಿ ಕಾರ್ಯಗಳು ನೆಲೆ ನಿಲ್ಲತ್ತೆ ಅಮಾತ್ಯ ಅನ್ನುವುದಕ್ಕಿಂತಲೂ ಮುನ್ನೆಲೆಗೆ ಬಂದಿರೋದು ಬಹಳ ಮುಖ್ಯ. ಹಾಗಾಗಿ ಇಲ್ಲಿ ಸಾಮಾಜಿಕ ಒಂದು ಜೀವನಕ್ಕೆ ಹಿನ್ನೆಲೆಯಾಗಬೇಕಾದಂತಹ ಒಂದು ಏನು ವಿಶೇಷತೆ ಇದೆ, ಅಂತಹ ವಿಶೇಷತೆ ಇವನಲ್ಲಿ ಇತ್ತು ಅನ್ನುವುದನ್ನು ನಾವಿಲ್ಲಿ ಗಮನಿಸಬಹುದಾಗತ್ತೆ. ಸ್ಲೈಡ್ಗೆ ಹಾಕೊಳ್ಳೋಣ. ಇಲ್ಲಿ ನೋಡಿ, ಮೊದಲಿಗೆ ನಿಮ್ಗೆ ಒಂದು ಚಿತ್ರವನ್ನ ಕೊಟ್ಟಿದ್ದೀನಿ, ಆಮೇಲೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಕೂಡ. ಆ ಚಿತ್ರದ ಒಳಗಡೆಗೆ ಬಹಳ ಮುಖ್ಯವಾಗಿ ನಮ್ಗೆ ಕಂಡು ಬರ್ತಕ್ಕಂಥದ್ದು, ಅಲ್ಲೊಂದು ಬೆರಳಿಟ್ಟಿದ್ದೀನಿ, ಬೆರಳಿಟ್ಟಿರುವಂತ ಒಂದು ಚಿತ್ರ ಇದೆ ನೋಡಿ. ನಮ್ಮ ಸ್ನೇಹಿತರು ತೆಗೆದಿರ್ತಕ್ಕಂಥ ಚಿತ್ರವನ್ನ ನಿಮ್ಗೆ ಕೊಟ್ಟಿದ್ದೀನಿ. ಆ ಶಾಸನದ ಅಕ್ಷರಗಳು ಕಾಣ್ತಾ ಇದೆ. ಇಲ್ಲಿ ನಿಮ್ಗೆ ಕೆಲವು ಪುಟ್ಟ ಅಕ್ಷರಗಳನ್ನ ಗುರುತಿಸ್ಬೋದು. ಕೆ ರೇ ಯ ಕಾಣಿಸ್ತಾ ಇದೆಯಾ? ಕೆರೆಯಂ ಕಟ್ಟಿಸು ಬಾವಿಯಂ ಅನ್ನುವಂತ ಈ ಸಾಲಿದೆ. ಕೆರೆಯಂ ಎರವೆಟ್ಟಾಗಿರು ನೋಡಿ, ಇಲ್ಲಿ ಎರವೆ ಟಾಕೆಟ್ಟಾವತ್ತು ಗಿರು. ಈ ಪದ್ಯ ಇದೆಯಲ್ಲ, ಇದು ತುಂಬಾ ಫೇಮಸ್ ಆದ ಪದ್ಯ. ಯಾರು ಹೇಳಿದ್ರು ಅಂದ್ರೆ ಅವನ ತಾಯಿ ಹೇಳಿದ್ದು. ಯಾವಾಗಂದ್ರೆ ಮಗುವಾಗಿದ್ದಾಗ, ತೊಡೆ ಮೇಲಿದ್ದಾಗ ಅಂತ. ಕೆರೆಯಂ ಕಟ್ಟಿಸು ಬಾವಿಯಂ ಸವೆಸು, ಜೊತೆಗೆ ಆ ಕಷ್ಟದಲ್ಲಿ ಉಜ್ಜರಿಯಲ್ಲಿರ್ತಕ್ಕಂಥವರನ್ನ ಹೇಗೆ ನೀನು ಕಾಪಾಡ್ಬೇಕು, ಸ್ನೇಹಿತರಿಗೆ ಎರೆಬೆಟ್ಟಾಗಿ ಹೇಗೆ ನಿಂತ್ಕೋಬೇಕು ಅನ್ನುವಂತ ಅಪೂರ್ವವಾದಂಥದ್ದು. ಈ ಶಾಸನವನ್ನ ಮೊದಲಿಗೆ ನಾನು ಇಲ್ಲಿ ನಿಮ್ಗೆ ನೋಡೋದಕ್ಕೆ ಹಾಕಿದ್ದೀನಿ. ಮುಂದಿದ್ರಲ್ಲಿ ಈ ಸಂಸ್ಕೃತಿಯ ಬಗ್ಗೆ ಹೇಳ್ತಾ ಇದ್ದೆ. ಸಾಮಾಜಿಕ ಜೀವನಕ್ಕೆ ಹಿನ್ನೆಲೆಯಾಗಿರ್ಬೇಕಾದಂತಹ ಒಂದು ಉದಾತ್ತವಾದಂತಹ ಸಂಸ್ಕೃತಿ ಅಂದ್ರೆ ಏನು, ತಾಯಿ ಅಂದ್ರೆ ಏನು, ತಾಯಿಯ ಪಾತ್ರ ಮಗುವಿನ ವ್ಯಕ್ತಿತ್ವ ವಿಕಸನದಲ್ಲಿ ಎಷ್ಟು ಮುಖ್ಯ ಅಂತ ಹೇಳುವಾಗ, ಯಾರೇ ನೀವು ಟೀಚರ್ಸ್ ಆಗಿದ್ದಾಗ್ಲೂ ಈ ಶಾಸನ ಒಂದನ್ನ ಖಂಡಿತವಾಗಿಯೂ ಕೂಡ ಉದಾಹರಣೆ ಕೊಡಬಹುದು ಅನ್ನುವಷ್ಟು ಅಪೂರ್ವವಾದಂತಹ ಒಂದು ಶಾಸನ. ಲಕ್ಷ್ಮೀಧರ ಅಮಾತ್ಯ ಪ್ರೌಢದೇವರಾಯ ಮೊದಲನೇ ಪ್ರೌಢದೇವರಾಯನ ಆ ಒಂದು ಮಂತ್ರಿ ಅಂತ ಹೇಳಿದೆ, ಗಣಪತಿಯನ್ನ ಸ್ಥಾಪಿಸಿದ ಅಂತ ಹೇಳಿದೆ. ಅದಕ್ಕಾಗಿಯೇ ಆ ಉದ್ದೇಶಕ್ಕಾಗಿ ಶಾಸನವನ್ನ ಹಾಕಿದೆ. ತಾಯಿ ಹಾಲೆರೆಯುತ್ತ ತೊಡೆಯ ಮೇಲೆ ಮಲಗಿಸಿಕೊಂಡಿದ್ದು ಇವನನ್ನ ಹೇಗೆ ತಿದ್ದಿದ್ಲು ತೀಡಿದ್ಲು. ಕೆಲ ಸತಿ ಪುಟ್ ಮಕ್ಳಿಗೆ ಏನ್ ಅರ್ಥ ಆಗತ್ತೆ ಅಂತ ನಾವು ಅಂದ್ಕೊಳ್ತೀವಿ. ಸ್ನೇಹಿತರೆ, ಇತ್ತೀಚಿನ ಅನೇಕ ಸಂಶೋಧನೆ ವಿಜ್ಞಾನ ಎಷ್ಟು ಮುಂದುವರೆದಿದೆ ಅಂದ್ರೆ, ಗರ್ಭದಲ್ಲಿ ಇರುವಾಗಲೇ ಒಂದು ತಾಯಿಯ ಮಾತನ್ನ ಮಕ್ಕಳು ಕೇಳಿಸ್ಕೊಳ್ತಾರೆ, ಅವ್ರ ಬ್ರೈನ್ ಆಗ್ಲೇ ಡೆವಲಪ್ ಆಗಿರುತ್ತೆ ಅಂತ. ಇದನ್ನ ನಮ್ಮ ಭಾರತೀಯರು ಅನೇಕ ಕಥೆಗಳಲ್ಲಿ ಹೇಳಿದ್ದಾರೆ. ಪ್ರಹ್ಲಾದ ತಾಯಿಯ ಗರ್ಭದಲ್ಲಿ ಇದ್ದಾಗ ನಾರದರು
ವಿಷ್ಣುವಿನ ಬಗೆಗೆ ಹೇಳಿದಂತಹ ಶ್ರೇಷ್ಠ ಗುಣಗಳನ್ನೆಲ್ಲ ಕೇಳಿಸಿಕೊಂಡಿದ್ದ. ಇನ್ನು ಅಭಿಮನ್ಯು ಬಗ್ಗೆ ಕೃಷ್ಣ ಹೇಳ್ತಾ ಇದ್ದ ಚಕ್ರವ್ಯೂಹದ ಕಥೆನ ಕೇಳಿಸ್ಕೊಂಡಿದ್ದ ಅಂತ ಹೇಳ. ಇಂಥ ಕಥೆಗಳಿದೆ ನಿಮ್ಗೆ. ಹಾಗೇನೆ ಅನೇಕ ಈ ಜನ್ಮ 9 ತಿಂಗಳ ವಿಚಾರಗಳನ್ನ ಹೇಳುವ ಕಾವ್ಯಗಳ ಒಳಗಡೆಗೆ ಈ ತಾಯಿಯ ಮಾತು, ಸುತ್ತ ಇರುವ ಪರಿಸರ, ತಾಯಿ ಏನು ಆಲೋಚಿಸ್ತಾಳೆ, ತಾಯಿ ನೆಮ್ಮದಿಯಿಂದ ಇದ್ದಾಳ, ದುಃಖದಲ್ಲಿದ್ದಾಳ, ಕಷ್ಟದ ಸಿಕ್ಕಾಕೊಂಡಿದ್ದಾಳ, ಅವಳ ಪರಿಸರದಲ್ಲಿ ಏನ್ ನಡೀತಿರುತ್ತೆ, ಅದಕ್ಕೆ ತಕ್ಕ ಹಾಗೆ ಅದು ಮಕ್ಕಳ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಅಂತ ಕೂಡ ಹೇಳ್ತಾಳೆ. ಅದಕ್ಕಾಗಿ ಗರ್ಭಿಣಿಯಾದಂತಹ ಸ್ತ್ರೀಯನ್ನ ಬಹಳ ಸಂತೋಷ, ನೆಮ್ಮದಿ, ಒಳ್ಳೆ ವಾತಾವರಣದಲ್ಲಿ ಇರಬೇಕು, ಒಳ್ಳೆ ಸಂಗೀತ, ಒಳ್ಳೆ ಪರಿಸರದಲ್ಲಿ ಇರಬೇಕು. ಕಿರುಚಾಟ, ಗದ್ದಲ, ಒಂದು ನೋವು, ಅರಚಾಟ, ಅಳು, ಇಂಥವುಗಳಿದ್ರೆ ಮಗು ಒಳಗೆ ಮಿಡುಕಿ ಬೀಳ್ತಾ ಇರುತ್ತೆ ಅಂತ ಕೂಡ ಇವತ್ತು ವಿಜ್ಞಾನ ವಿತ್ ವಿಡಿಯೋಸ್ ನಮ್ಗೆ ತಿಳಿಸ. ಇಷ್ಟಾದ್ಮೇಲೆ ತಾಯಿಯ ತೊಡೆಗೆ ಬಂದ ಮೇಲೆ ಕೂಸು ನಿಜವಾಗಿಯೂ ತಾಯಿಯ ಮಾತಿಗೆ ಎಷ್ಟು ಸ್ಪಂದಿಸುತ್ತೆ. ತಾಯಿಯ ಒಂದು ಸ್ಮೆಲ್ ಸಾಕು ಅದಕ್ಕೆ ಸ್ಪಂದಿಸುತ್ತೆ, ಅದು ತುಂಬಾ ಬ್ಯೂಟಿಫುಲ್ ಆಗಿ ಐಡೆಂಟಿಫೈ ಮಾಡುತ್ತೆ ಅಂತ ಹೇಳಿ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಈ ಪದ್ಯಗಳನ್ನ ನಾವು ನೋಡ್ತಾ ಹೋದಾಗ ತಾಯಿ ಮಕ್ಕಳ ಸಂಬಂಧ ಮತ್ತು ತಾಯಿ ಮತ್ತು ಸಮಾಜ, ಮಗು ಮತ್ತು ಸಮಾಜ, ಈ ಟ್ರ್ಯಾಂಗಲ್ ಇದೆಯಲ್ಲ, ಅಪೂರ್ವವಾದ ಸಂಸ್ಕೃತಿಯ ಒಂದು ಬಂಧ ಅಂತ ಹೇಳಿ ನಮ್ಗೆ ಅನ್ಸತ್ತೆ. ಆ ಪದ್ಯವನ್ನ ನೋಡೋಣ. ಕೆರೆಯಂ ಕಟ್ಟಿಸು, ಬಾವಿಯಂ ಸವೆಸು, ದೇವಾಗಾರಮಂ ಮಾಡಿಸ, ಅಜ್ಜೆರೆಯೊಳ್ ಸಿಲ್ಕಿದ ಅನಾಥರಂ ಬಿಡಿಸು, ಮಿತ್ರರ್ಗೆ ಇಂಬುಕಿ ನಂಬಿದರ್ಗೆ ಎರವೆಟ್ಟಾಗಿರು, ಶಿಷ್ಟರಂ ಪೊರೆ ಏನುತ ನೋಡಿ ಎಷ್ಟೊಂದು ಹೇಳಿದಾಳೆ. ಕೆರೆಯಂ ಕಟ್ಟಿಸು, ಒಂದು ಕೆರೆ ಕಟ್ಟಿಸೋದು ಅಂತಂದ್ರೆ ಎಷ್ಟು ದೊಡ್ಡ ವಿಚಾರ ಅಂತ ಹೇಳಿ ನಾವು ಯೋಚನೆ ಮಾಡ್ಬೋದು. ನಾವು ಮಾಡೋ ದಾನ ಇವತ್ತಿ ಮುಗಿದೋಗೋದಲ್ಲ, ಮಾಡುವ ದಾನ, ಮಾಡುವ ಸೇವೆ ನಿರಂತರವಾಗಿ ಶತ ಶತಮಾನಗಳು ಸಾವಿರಾರು ಹೆಕ್ಟೇರ್ ಜಮೀನುಗಳಿಗೆ ನೀರುಣಿಸಿ ಜೀವದ್ರವವಾಗಿ ಸಾವಿರಾರು ಜನರ ಊಟಕ್ಕೆ ಕಾರಣ ಆಗುತ್ತೆ. ಆ ತರಹ ಅದ್ಭುತವಾದ, ಅಪೂರ್ವವಾದಂತಹ ಒಂದು ಮಾತು ಕೆರೆ ಕಟ್ಸೋದು, ಭೂತ ದಯೆ ಅಂತ ಹೇಳ್ತಾರೆ. ಕೆರೆ ಕಟ್ಸೋದಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮ ಕೂಡ ಹೇಳ್ತಾನೆ, ಹಕ್ಕಿ ಪಕ್ಷಿ ನೀರಿನ ನಾನಾ ಬಗೆಯ ಜೀವಿಗಳು ಮತ್ತೆ ಪ್ರಾಣಿ ಪಕ್ಷಿಗಳು ಭೂತ ದಯೆಗಾಗಿ ಕೆರೆ ಕಟ್ಟಿಸ್ಬೇಕು, ಅದರಷ್ಟು ಪುಣ್ಯದ ಕೆಲಸ ಮತ್ತೊಂದಿಲ್ಲ. ಈ ವಿಜಯನಗರ ಕಾಲದಲ್ಲೇ ಇನ್ನೊಬ್ಬ ಬರ್ತಾನೆ, ಬೈಕಾರ ರಾಮಪ್ಪ ಅಂತ, ವಾಗ್ಗೇಯಕಾರ ಅಂತ ಒಂದು, ಅದು ಬಾಯಲ್ಲಿ ಬೈಕಾರ ಅಂತಾರೆ. ವಾಗ್ಗೇಯಕಾರ ಅಂದ್ರೆ ಸಂಗೀತವನ್ನ ಬರಿ ಮಾಡ್ತಕ್ಕಂಥ ಒಂದು ಕಂಪೋಸ್ ಮಾಡ್ತಕ್ಕಂಥ ಶಕ್ತಿ ಇದ್ದ. 16 ಕೆರೆಗಳನ್ನ ಕಟ್ಟಿಸ್ತಾನೆ, ತಾಯಿಯ ಹೆಸರಲ್ಲಿ, ಹೆಂಡತಿಯ ಹೆಸರಲ್ಲಿ, ತಂಗಿ ಅಕ್ಕ ತಂಗಿಯರ ಹೆಸರಲ್ಲಿ, ಮಕ್ಕಳ ಹೆಸರಲ್ಲಿ, ಅಳಿಯಂದ್ರ ಹೆಸರಲ್ಲಿ, ಸೋದರರ ಹೆಸರಲ್ಲಿ, ಒಟ್ಟು 16 ಕೆರೆಯನ್ನು ಒಬ್ಬ ವ್ಯಕ್ತಿ ಕಟ್ಟಿಸಿದ್ದಾನೆ ಅಂತಂದ್ರೆ ಅವನ ಇಡೀ ದುಡಿಮೆ ಎಲ್ಲವನ್ನ ಅದಕ್ಕೆ ಹೇಗೆ ಹಾಕಿರ್ಬೋದು ಯೋಚನೆ ಮಾಡಿ. ಅವನು ಕೂಡ ವಿಜಯನಗರದವನೇ, ಬೈಕಾರ ರಾಮಪ್ಪ ಅಂತ ಹೇಳಿ ಎಲ್ಲೆಲ್ಲಿ ಅವನು ಆಡಳಿತ ಮಾಡ್ತಾನೋ ಅಲ್ಲೆಲ್ಲ ಕೆರೆ ಕಟ್ಟಿಸ್ತಾನೆ. ಮೊಟ್ಟ ಮೊದಲು ಇಡೀ ವಿಜಯನಗರ ಕಾಲದಕ್ಕಿಂತ ಮುಂಚೆ ಹೊಯ್ಸಳರೇ ನಮ್ಮ ಕರ್ನಾಟಕದಲ್ಲಿ ಕೆರೆಗಳನ್ನ ಬಹಳ ವಿಶೇಷವಾಗಿ ಕಟ್ಸಿದ್ರು. ವಿಜಯನಗರದವರು ಹೊಯ್ಸಳರ ಕಾಲದ ಕೆರೆಗಳನ್ನ ಅವರು ಮತ್ತಷ್ಟು ತೂಬುಗಳನ್ನ ಸರಿ ಮಾಡಿಸೋದು, ಕೋಡಿ ತಿದ್ದುವಂಥದ್ದು, ಹೊಸ ತೂಬು ಹಾಕೋದು, ಏರಿ ಭದ್ರ ಮಾಡೋದು, ಜೀರ್ಣೋದ್ಧಾರ ಮಾಡೋದು, ಹೊಸದಾಗಿ ದಾನಗಳನ್ನ ಕೊಟ್ಟು ಕೆರೆ ಕಾಪಾಡಿದ್ದಾರೆ. ಜೊತೆಗೆ ತಾವು ಕೂಡ ಕೆರೆ ಕಾಲುವೆಗಳನ್ನ ಕಟ್ಟುವುದರಲ್ಲಿ ಪೂರ್ವವಾದಂತಹ ಕೆಲಸ ಮಾಡಿದ್ರು. ಹಾಗಾಗಿಯೇ ಬಹುಶಃ ವಿಜಯನಗರ ಅಷ್ಟು ಸಮೃದ್ಧವಾದಕ್ಕೆ ಸಾಧ್ಯ ಅಂತ ನಮ್ಗೆ ಅನಿಸ್ತೇನೆ. ಎಲ್ಲ ತಾಯಂದ್ರು ಆ ಕಾಲದಲ್ಲಿ ಅದನ್ನೇ ಹೇಳ್ತಿದ್ರು. ಏನು ಕೆರೆಯಂ ಕಟ್ಟಿಸು, ಬಾವಿಯಂ ಸವೆಸು, ಬಾವಿಯನ್ನ ತೋರಿಸು. ಏತಗಳು, ಬಾವಿಗಳು, ಕಲ್ಯಾಣಿಗಳು, ದೇವಾಲಯದ ಹತ್ರ, ಒಂದು ಊರು ಅಂದ್ರೆ ಒಂದು ಕಲ್ಯಾಣಿ, ಊರು ಅಂದ್ರೆ ಒಂದು ಕೆರೆ. ಪ್ರತಿ ಮನೆಗೆ ಬಾವಿಗಳು ಇರ್ತಾ ಇತ್ತು ಇವತ್ತು. ಆದ್ರೆ ಆ ಜಲದ ಒಂದು ಪರಿಸ್ಥಿತಿ ಏನಾಗಿದೆ ನಿಮ್ಗೆ ಗೊತ್ತಿಲ್ಲ. ಜೊತೆಗೆ ಧರ್ಮದ ವಿಚಾರನ ಹೇಳೋದು ನೋಡು, ಮೊದಲು ಕೆರೆ, ಆಮೇಲ್ ಬಾವಿ, ಮೂರನೇದಾಗಿ ಸ್ಥಾನ ಬರೋದು ದೇವಾಲಯ. ದೇವಾಲಯ ಕಟ್ಸೋಕ್ಕಿಂತ ಬಹಳ ಮುಖ್ಯವಾದ್ದು ಕೆರೆ ಕಟ್ಸೋದು. ದೇವಾಗಾರಮ ಮಾಡಿಸ ಅಜ್ಜರೆಯುಳು, ಅಜ್ಜರೆ ಅಂದ್ರೆ ಕಷ್ಟ, ನಾನಾ ಬಗೆಯ ಕಷ್ಟಗಳಲ್ಲಿ ಸಿಕ್ಕಾಕೊಂಡವ್ರಿಗೆ ಸಿಲುಕಿದವರನ್ನ ನೀನು ಅಂಥವರನ್ನ ಬಿಡಿಸು, ಅನಾಥರನ್ನ ಬಿಡಿಸು, ಅವರ ಕಷ್ಟದ ಸಂದರ್ಭದಿಂದ ಬಿಡಿಸಿ ಸನಾತನ, ಅವರಿಗೊಂದು
ಒಡೆಯನಾಗು ಅಥವಾ ನಾಥನಾಗು, ರಕ್ಷಕನಾಗು. ಅವ್ರಿಗೆ ಯಾರು ಇಲ್ಲ ದಿಕ್ಕು ಕಾಪಾಡಕ್ಕೆ ಅಂದವ್ರಿಗೆ, ಅಂಥವ್ರಿಗೆ ನೀನು ಏನ್ ಮಾಡ್ಬೇಕು, ಅಜ್ಜರೆಯೊಳ್ ಸಿಲುಕಿದ ಅನಾಥರಂ ಬಿಡಿಸು. ಜೊತೆಗೆ ಮಿತ್ರರಿಗೆ ಎಂಬುಕೆ, ಶತ್ರು ಮತ್ತು ಮಿತ್ರ ಪ್ರತಿಯೊಬ್ಬ ವ್ಯಕ್ತಿಗೂ ಬದುಕಿನಲ್ಲಿ ಇವರಿಬ್ರು ಇದ್ದೇ ಇರ್ತಾರೆ, ಒಬ್ರು ಬೇಕು ಇನ್ನೊಬ್ರು ಬೇಡ ಅನ್ನೋಕ್ಕಾಗಲ್ಲ. ಮಿತ್ರರಿಗೆ ಇಂಬುಗೆ, ಇಂಬುಗೆ ಅಂದ್ರೆ ಬಿ ಸಪೋರ್ಟಿವ್ ಅಂತ, ಇಂಬು ಕೊಡೋದು. ಆ ಮಿತ್ರರ ಒಳಿತಾದ ಕೆಲಸಗಳಿಗೆ ಯಾರು ಮಿತ್ರರಾಗಿದ್ದಾರೋ ಅವರಿಗೆ ಸಹಾಯಕನಾಗಿ ನೀಡು. ಅವರಿಗೆ ಭುಜಕ್ಕೆ ಭುಜ ಕೊಟ್ರೆ ಸ್ನೇಹಿತರು ಏನನ್ನಾದ್ರೂ ಸಾಧಿಸ್ಬಲ್ಲರು. ಸ್ನೇಹಿತರಿಗೆ ಬೇಕಾದದ್ದು ಈ ಸಪೋರ್ಟ್, ಅದನ್ನೇ ಇಂಬು ಅನ್ನೋ ಪದದಲ್ಲಿ ಹೇಳಿದೆ. ಮಿತ್ರರಿಗೆ ಇಂಬುಕೆ, ನಂಬಿದರಿಗೆ ಎರೆಬೆಟ್ಟಾಗಿರು. ನಿನ್ನನ್ನ ನಂಬಿ ಬಂದ್ರೆ ಅವ್ರಿಗೆ ಹೆಂಗೆ ನೀನು ನಿಂತ್ಕೋಬೇಕು ಗಟ್ಟಿಯಾಗಿ ಅಂದ್ರೆ, ಸಮಯದಲ್ಲಿ ಕೈಕೊಟ್ಟು ಹೋಗೋದಲ್ಲ, ಎರೆ ಬೆಟ್ಟು ಬೆಟ್ಟದ ಹಾಗೆ ಗಟ್ಟಿಯಾಗಿ ನಿಲ್ಬೇಕಾಗತ್ತೆ. ಜೊತೆಗೆ ಒಂದು ಧರ್ಮದ ಹಿನ್ನೆಲೆ ಒಳಗಡೆ ಅಂಥವರಿಗಾಗಿ ಸಪೋರ್ಟ್ ಮಾಡ್ಬೇಕಾಗ್ತದೆ. ನಂಬಿದರಿಗೆ ಎರೆಬೆಟ್ಟಾಗಿರು, ಜೊತೆಗೆ ಶಿಷ್ಟರಂ ಪೊರೆ. ದುಷ್ಟರನ್ನ ಅವ್ರಿಗೆ ಶಿಕ್ಷೆ ಕೊಡೋದು ಇದ್ದೇ ಇರುತ್ತೆ ತಪ್ಪಿತಸ್ಥರಿಗೆ, ಆದ್ರೆ ಶಿಷ್ಟರಿಗೆ ಕಾಪಾಡುವಂತಹ ವತ್ಸನಾಗ್ಬೇಕು, ಕಾಪಾಡುವಂತ ದೊರೆ ಆಗ್ಬೇಕು. ದೊರೆ ಅಲ್ಲ ಅವನು, ಆದ್ರೆ ಕಾಪಾಡುವವನೇ ನಿಜವಾದ ಅರ್ಥದ ದೊರೆ. ಹಾಗೆ ನೀನು ಕಾಪಾಡ್ಬೇಕು, ಪೊರೆಯಬೇಕು. ಏನುತ್ತ ಈ ಎಲ್ಲವನ್ನ, ಏನುತ್ತ ಇಂತೆಲ್ಲವ, ಈ ರೀತಿ ಎಲ್ಲವನ್ನು ಹಿಂದೆ ಹಿಂದೆ ತಾಯಿ, ಈ ಹಿಂದೆ ಈಗ ದೊಡ್ಡವನಾಗ್ಬಿಟ್ಟಿದ್ದಾನವನು, ಹಿಂದೆ ಅವನು ಸಣ್ಣವನಿದ್ದಾಗ ತಾಯಿ ಎರೆದಳ್ ಪಾಲೆರೆವಂದುನ ತೊಟ್ಟು ಕಿವಿಯೋಳ್ ಲಕ್ಷ್ಮೀಧರ ಅಮಾತೆ. ತಾಯಿ ತನ್ನ ಹಾಲನ್ನ ಕೊಡ್ತಾ, ಅಥವಾ ಒಳೆಲೆಯಲ್ಲಿ ಆ ಮಗುವಿಗೆ ಇಷ್ಟಿಷ್ಟೇ ಹನಿ ಹನಿಯಾಗಿ ಹಾಲನ್ನ ಅವನ ದೇಹ ಪುಷ್ಟಿಗೆ ಕೊಡುವ ಅಮೃತದ ಹಾಗೆ ಹಾಲು ಕೊಡ್ತಾ ಇದ್ರೆ, ಅವಳು ಹಾಗೆ ಅವನ ವ್ಯಕ್ತಿತ್ವಕ್ಕೆ ಅಮೃತಪ್ರಾಯವಾದ ಮಾತನ್ನ ಹೇಳ್ತಾರೆ. ಅಮೃತ ಕಿವಿಯ ಮೂಲಕ ಹೋದ ಅಮೃತ, ಬಾಯ ಮೂಲಕ ಹೋದ ಅಮೃತ ಅವನ ದೇಹವನ್ನ ಆಕರ್ಷಕವಾಗಿ ಮಾಡ್ತ, ಕಿವಿಯ ಮೂಲಕ ಹೋದ ಅಮೃತೋಪಮವಾದಂತಹ ಮಾತುಗಳು, ಒಳ್ಳೆಯ ಮಾತುಗಳು ಅವನ ವ್ಯಕ್ತಿತ್ವವನ್ನ ಗಟ್ಟಿಗೊಳಿಸ. ಸೊ ವ್ಯಕ್ತಿತ್ವದ ಗಟ್ಟಿಗೊಳ್ಳುವಿಕೆ ಅಂದ್ರೆ ಏನು? ವ್ಯಕ್ತಿತ್ವದ ಗಟ್ಟಿಗೊಳ್ಳುವಿಕೆ ಅಂದ್ರೆ ಏನೂ ಇಲ್ಲ, ಒಳಗು ಹೊರಗು ಗಟ್ಟಿಯಾಗೋದು. ಅಂದ್ರೆ ದೇಹವನ್ನು ಹೊರಗೆ ಗಟ್ಟಿ ಮಾಡೋಕೆ ಜಿಮ್ಮು ಅದು ಇದು ಪೋಷಣೆ ಇದೆ, ಈ ಒಳಗನ್ನ ಗಟ್ಟಿ ಮಾಡ್ಕೊಳ್ಳೋದು ಹೇಗೆ, ಒಳಗನ್ನ ಅಮೃತೋಪಮವಾಗಿ ಮಾಡ್ಕೊಳ್ಳೋದು ಹೇಗೆ, ಆ ಒಳಗಿನ ಕಸವನ್ನ ತೆಗೆಯೋದು ಹೇಗೆ, ಅದನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು ಹೇಗೆ. ಒಂದ್ ಪರ್ಸನಾಲಿಟಿ ಅಂದ್ರೆ ಬರೀ ಕಣ್ಣಿಗೆ ಕಾಣೋದಲ್ಲ, ಅದು ಒಳಗೆ ಮತ್ತು ಹೊರಗೆ, ಅದು ನಮ್ಮ ಪರ್ಸನಾಲಿಟಿ ಅನ್ನೋದು. ಸೊ ವ್ಯಕ್ತಿತ್ವ ಅಂತಂದಾಗ ಹೀಗೆ ನಮ್ಮಲ್ಲಿ ಇಂಗ್ಲಿಷ್ನ ಪರ್ಸನಾಲಿಟಿ ಪದಕ್ಕೆ ಹೊಂದಲ್ಲ, ಅದಕ್ಕಿಂತ ಭಿನ್ನವಾದ ಒಂದು ಅದ್ಭುತವಾದಂತಹ ಹೋಲ್, ಒಂದು ವ್ಯಕ್ತಿಯ ಗುಣ ಶ್ರೇಷ್ಠತೆ, ಅವನ ನೋಡು, ಅವನು ಹೇಗ್ ಕಾಣ್ತಾನೆ, ಹೇಗಿರ್ತಾನೆ, ಹೇಗ್ ನಡೀತಾನೆ, ಹೇಗ್ ನುಡಿತಾನೆ, ಹೇಗ್ ಬದುಕ್ತಾನೆ, ಯಾವುದನ್ನ ಮುಖ್ಯ ಮೌಲ್ಯವಾಗಿದ್ದಾನೆ ಇಟ್ಕೊಂಡಿದ್ದಾನೆ, ಯಾವುದನ್ನ ಅವನು ಕೈ ಹಿಡಿದು ನಡೆಸ್ತಿದ್ದಾನೆ, ಅಥವಾ ಯಾವ ಮೌಲ್ಯಗಳು, ಯಾವ ಆದರ್ಶಗಳು ಅವನನ್ನ ಕೈ ಹಿಡಿದು ನಡೆಸ್ತಾ ಇವೆ ಅಂತ ನೋಡಿದಾಗ, ಯಾರು ಶ್ರೇಷ್ಠರನ್ನಿಸ್ತಾರೋ ಅವರೇ ಬಿಗ್ ಪರ್ಸನಾಲಿಟಿ ಅಥವಾ ಬೆಸ್ಟ್ ಪರ್ಸನಾಲಿಟಿ. ಅಂತಹ ಲಕ್ಷ್ಮೀಧರ ಅಮಾತ್ಯ ಇವತ್ತು ಒಂದು ದೊಡ್ಡ ವ್ಯಕ್ತಿತ್ವವಾಗಿ, ಇಷ್ಟು ದೊಡ್ಡ ಶಾಸನದ ಒಳಗಡೆಗೆ ಚಕ್ರವರ್ತಿಗೂ ಇಂತಹ ಹೊಗಳಿಕೆ ಸಿಗುತ್ತೋ ಅಲ್ವೋ ಅನ್ನೋಷ್ಟ್ರ ಮಟ್ಟಿಗೆ ಇವನ ವ್ಯಕ್ತಿತ್ವವನ್ನ ಮೆಚ್ಚಿ ಒಬ್ಬ ಕವಿ ಹಾಡಿ ಕಲ್ಲಿನ ಮೇಲೆ ಬರ್ಸಿದ್ದಾನೆ. ಎಲ್ಲೋ ಬರೆದು ನನ್ನ ಫ್ರೆಂಡು ಅಂತ ಬಹಳ ಹೊಗಳಿಲ್ಲ, ಕಲ್ಲಿನ ಮೇಲೆ ಸಾವಿರಾರು ಜನಗಳ ಸಾಕ್ಷ್ಯದಲ್ಲಿ ಹೊಗಳಿದ್ದಾನೆ. ಅಂತ ಅಪೂರ್ವವಾದ ಶಾಸನ ಇದಾಗಿದೆ ಅನ್ನೋದನ್ನ ನಾವು ನೋಡ್ಬೋದಾಗ. ಬಹುಶಃ 40 ನಿಮಿಷಗಳ ಸಮಯ ಆದ ಕೂಡ್ಲೆ ಸ್ನೇಹಿತರೆ, ನಾನು ಈಗಾಗಲೇ ನಿಮ್ಗೆ ಹಾಕಿದ್ದೀನಿ ಮತ್ತೆ 7 ಕಾಲಿನ ಒಂದು ಇದಕ್ಕೆ, ತಕ್ಷಣ ಅದಕ್ಕೆ ಸೇರ್ಕೊಡಿ ಇದು ಕಟ್ಟಾದಕ್ಕೂ. ಸೊ ಈ ಕೆರೆಯಂ ಕಟ್ಟಿಸುವ ಬಾವಿಯನ್ನ, ಇದು ಮೊದಲ ಪದ್ಯ ಅಲ್ಲ, ಇದು ಮಧ್ಯದಲ್ಲಿರೋ ಪದ್ಯ. ಇದನ್ನು ಮೊದಲು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಲಕ್ಷ್ಮೀಧರ ಅಮಾತ್ಯನ ವ್ಯಕ್ತಿತ್ವವನ್ನ ಯಾವ ರೀತಿಯಲ್ಲಿ ಶಾಸನ ವಿವರಿಸಿದೆ ಅನ್ನುವ ತರಹದ ಪ್ರಶ್ನೆಗಳನ್ನ ಕೇಳಿದಾಗ ನೀವು ಈ ರೀತಿ ಉತ್ತರವನ್ನ ಕೊಡ್ಬೇಕಾಗಿ ಬರುತ್ತೆ. ಈ ಸಾಮಾಜಿಕವಾದಂತಹ ಒಂದು ನೆಮ್ಮದಿಗೆ ಇಂತಹ 16 ಮಕ್ಕಳುಗಳನ್ನ ತಾಯಂದ್ರು ಕೊಡುಗೆ ಕೊಟ್ಬಿಟ್ರೆ, ಅದಕ್ಕಿಂತ ದೊಡ್ಡ ಒಂದು ಕೊಡುಗೆ ಯಾವುದೂ ಇಲ್ಲ. ಪ್ರತಿ ಮಗು ತಾಯಿಯ ಹರಕೆಯನ್ನ ನಿಜ ಮಾಡೋ ಕಡೆ ಹೋಗ್ಬೇಕು, ಪ್ರತಿ ಅಮ್ಮ ತಾಯಿ
ಮಗನನ್ನ ಸಮಾಜಕ್ಕಾಗಿ ಕೊಡ್ಬೇಕು. ಹೆಂಗ್ ಕೊಡ್ಬೇಕು? ಭೂಮಿಗೆ ಭಾರವಾಗೋ ತರ ಎತ್ತು ಬಿಸಾಕದಲ್ಲ, ಎತ್ತು ಅವರನ್ನ ಸಮಾಜ ಕಂಟಕರಾಗಿ ಮಾಡೋದಲ್ಲ, ಅವರನ್ನ ಸಮಾಜಕ್ಕೆ ಒಂದು ಸಂಪತ್ತಾಗಿ ಮಾಡಬೇಕು. ಅದಕ್ಕೆ ಪ್ರತಿ ತಾಯಿ ಕೂಡ ತಾನು ಹೇಗೆ ತನ್ನ ಮಕ್ಕಳನ್ನ ಬೆಳೆಸ್ಬೇಕು, ಎಂಥ ಗುಣಗಳನ್ನ ಅವರ ಎದೆಯ ಒಳಗೆ ಬಿತ್ತಬೇಕು ಅನ್ನುವ ಸ್ಪಷ್ಟವಾದ ಅರಿವು ಇರ್ಬೇಕಾಗತ್ತೆ. ಆ ಅರಿವು ವಿದ್ಯಾವಂತ ತಾಯಿಗೂ ಇರ್ಬೇಕಾಗತ್ತೆ. ಅಕ್ಷರಸ್ಥ ಅನಕ್ಷರಸ್ಥ ಭೇದವಿಲ್ಲದೆ ಎಲ್ಲ ತಾಯಂದಿರು ಒಳಿತನ್ನೇ ಬಯಸ್ತಾರೆ ಅನ್ನಕ್ಕೆ ಈಗಾಗಲೇ ನಾನು ತರಗತಿಯ ಮೊದಲಿಗೆ ಒಂದು ಜನಪದ ಗೀತೆಯಲ್ಲಿ ಕೂಡ ಇದೇ ಮಾತನ್ನ ಹೇಳಿದ್ದೇನೆ. ಜ್ಯೋತಿಯೇ ಆಗು ಜಗಕ್ಕೆಲ್ಲ ಅನ್ನುವುದಿರ್ಬೋದು, ಅಥವಾ ಆಚಾರಕ್ಕೆ ಅರಸಾಗು ನೀತಿಗೆ ಪ್ರಭುವಾಗು. ಯಾರು ನೀತಿಯನ್ನು ನಡೆಸ್ತಾನೋ ಅವನೇ ಪ್ರಭು. ಯಾರು ಸಮಾಜಕ್ಕೆ ಬೇಕಾದಂತ ಆಚಾರ ವಿಚಾರ ನಡೆ ನುಡಿ ಇಟ್ಕೊಂಡಿರ್ತಾನೋ ಅವನೇ ನಿಜವಾದ ಅರಸ.